ಮೇಡಮ್, ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ಸ್ ಅಲ್ಲಿ ಓಡಾಡ್ತಿದ್ದೀರ, ಹೇಗಿದೆ ಈ ಓಡಾಟಗಳೆಲ್ಲ? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ದಿಲ್ ಪಸಂದ್ ಸಿನಿಮಾ ಹಾಗೂ ಟ್ರಿಬಲ್ ರೈಡಿಂಗ್ ಸಿನಿಮಾ ಎರಡು ಒಟ್ಟೊಟ್ಟಿಗೆ ಪ್ರಮೋಷನ್ಸ್ ನಡೀತಿದೆ. ಸೊ ಅರ್ಧ ದಿನ ಇಲ್ಲಿ ಅರ್ಧ ದಿನ ಅಲ್ಲಿ, ಸೊ ಹೀಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಜೊತೆಗೆ ಎರಡು ಸಿನಿಮಾಗಳು ಕೂಡ ತುಂಬ ಅದ್ಭುತವಾಗಿದೆ. ಎರಡು ಸಿನಿಮಾದಲ್ಲೂ ಕೂಡ ನನ್ನ ಪಾತ್ರ ಬೇರೆ ಬೇರೆ ಆಗಿದೆ. ಸೊ ದಿಲ್ ಪಸಂದಲ್ಲಂತೂ ನನ್ನ ಪಾತ್ರ ಬಂದು ಡಬಲ್ ಶೇಡ್ ಪಾತ್ರ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಇದರಲ್ಲಿ ಕಾಣೋ ಥರ ಒಂದು ಪಾತ್ರ ಆದರೆ ಇನ್ನೊಂದು ಕಾಣೋ ಥರ ಒಂದು ಪಾತ್ರ ಇದೆ. ಸೊ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಜನ ಖಂಡಿತವಾಗ್ಲೂ ಈ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಾರೆ. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಟ್ರೇಲರ್ ಅಲ್ಲಿ ನೋಡಿದ ಹಾಗೆ ತುಂಬಾ ಹಿಂದೂ ಸಂಪ್ರದಾಯದ ಇನ್ನೋಸೆಂಟ್ ಹುಡುಗಿ ತರ ಕಾಣ್ತಾರೆ ಕೆಲವೊಂದಿಷ್ಟು ಶೇಡ್ಗಳಲ್ಲಿ. ಸೊ ಅದೆಲ್ಲ ಹೇಗಿತ್ತು ಮೇಡಮ್ ಶೂಟಿಂಗ್? ವೆಲ್, ಶೂಟಿಂಗ್ ಅಲ್ಲಿ ನಿಮ್ಮ ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾರೆ, ಅದೊಂದು ಒಂದು ಬ್ರಾಹ್ಮಣ ಕುಟುಂಬದ ತರ ಕಾಣುತ್ತೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ಇದರಲ್ಲಿ ನಾನೊಂದು ಅಯೋ ಗರ್ಲ್ ಥರ ನನ್ನ ಕ್ಯಾರೆಕ್ಟ್ರು, ತುಂಬ ಇನ್ನೋಸೆಂಟ್ ಮುಗ್ಧೆ ಹುಡುಗಿ, ಅಂದರೆ ಏನೂ ಗೊತ್ತಿರಲ್ಲ, ಮನೆಯಲ್ಲಿ ಹೇಳಿದ್ದನ್ನು ಕೇಳ್ಕೊಂಡು ಬೆಳ್ದಂಥ ಹುಡುಗಿ ಆಗಿರ್ತೀನಿ. ಅಜ್ಜಿ ಅಪ್ಪನ ಅಪ್ಪ ಅಮ್ಮನ ಮಗಳು ಅನ್ನೋದಕ್ಕಿಂತ ನಾನು ಅಜ್ಜಿ ಮಗಳು ಅನ್ನೋ ಥರ ಬೆಳೆದಿರ್ತೀನಿ. ಅಜ್ಜಿ ಏನು ಹೇಳ್ತಾರೋ ಅದೇ ವೇದವಾಕ್ಯ ನನಗೆ. ಸೊ ಹಾಗೆ ಒಂದಿನ ಡಾರ್ಲಿಂಗ್ ಕೃಷ್ಣ ಅವರು ನನಗೆ ಪರಿಚಯ ಆಗ್ತಾರೆ, ಮನೆಗೆ ಗಣ್ಣೋಡೋಕೆ ಬರ್ತಾರೆ. ಸೊ ಆ ಟೈಮಲ್ಲಿ ಅಜ್ಜಿ ಹೂ ಅಂದರೆ ನನಗೆ ಹೂ, ಇಲ್ಲ ಅಂದರೆ ಇಲ್ಲ. ಸೊ ಈ ಥರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ನ ಈ ಒಂದು ಸಿನಿಮಾದಲ್ಲಿ ನಾನು ಪ್ಲೇ ಮಾಡಿದ್ದೀನಿ. ಆಮೇಲೆ ನಿಮ್ಮ ಜೊತೆ ನಿಶ್ವಿಕ ಅವ್ರು ಮಾಡಿದ್ದಾರೆ, ಆನ್ ಸ್ಕ್ರೀನ್ ಅಲ್ಲಿ ಕಾಣೋದೇನು ಅಂದ್ರೆ ತುಂಬಾ ಡಿಫ್ರೆಂಟ್, ಸೌತ್ ಪೋಲ್ ಆದ್ರೆ ಇನ್ನೊಬ್ರು ನಾರ್ತ್ ಪೋಲ್ ತರ ಇದೆ. ಸೊ ಅದೆಲ್ಲ ಕೆಮಿಸ್ಟ್ರಿ, ಇಬ್ಬರು ಸೀನ್ಸ್ ಎಲ್ಲ ಹೇಗೆ ವರ್ಕ್ಔಟ್ ಆಯ್ತು? ಆಕ್ಚುಲಿ ನಿಶ್ವಿಕಾ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಎಲ್ಲೂ ಇಲ್ಲ. ಅನ್ಫಾರ್ಚುನೇಟ್ಲಿ ನಾವು ಯಾವುದೇ ಒಂದು ಸೀನಲ್ಲಿ ಕೂಡ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ಅವ್ರ ಜೊತೆ ಕೆಲಸ ಮಾಡಿರೋದು, ತುಂಬ ಖುಷಿ ಇದೆ ನನಗೆ. ಶಿ ಇಸ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಕೈಂಡ್ ಆ್ಯಂಡ್ ಬ್ಯೂಟಿಫುಲ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹರ್ ಆ್ಯಂಡ್ ಆಲ್ಸೋ ವಿತ್ ಕೃಷ್ಣ ಸರ್. ಆಮೇಲೆ ಸ್ಟೋರಿ ಕೇಳಿದಾಗ ನಿಮಗೆ ಈ ತರಹದ ಪಾತ್ರ, ಯಾಕೆಂದ್ರೆ ನಿಮ್ಮನ್ನ ಅನು ಸಿರಿಮನೆಯಾಗಿ ನೋಡಿದವರು ಈ ತರಹದ ಪಾತ್ರ ಸ್ವಲ್ಪ ನಿಯರ್ ಅನ್ಸುತ್ತೆ, ಸ್ವಲ್ಪ ರಿಲೇಟಬಲ್ ಇರುತ್ತೆ. ಸೊ ಈ ಪಾತ್ರ ಅದು ಸೇಮ್ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ? ಕೈಂಡ್ ಸ್ವಲ್ಪ ಸೇಮ್ ಇದೆ ಅನ್ಸುತ್ತೆ ನೋಡೋರು, ಅಂದ್ರೆ ನಿಮ್ಮ ಅಭಿಮಾನಿಗಳಿಗೆ ತುಂಬಾ ಇನ್ನೋಸೆಂಟ್ ಆಗಿರ್ಬೋದು, ಡಿಸೆಂಟ್ ಹುಡುಗಿ ಪಾತ್ರ ಕಾಣ್ತಾ, ಅದೊಂದು ಏನು ನೀವು ಮೈಂಡಲ್ಲಿ ಏನು ರನ್ ಆಗ್ತಿತ್ತು ಈ ಕ್ಯಾರೆಕ್ಟರ್ ನೀವು ಅಕ್ಸೆಪ್ಟ್ ಮಾಡ್ಬೇಕಾದ್ರೆ? ಅಂದರೆ ನನ್ನ ಧಾರಾವಾಹಿಯಲ್ಲಿ ಇನ್ನೋಸೆಂಟ್ ಅಂದರೆ ತುಂಬ ತೀರಾ ಇನ್ನೋಸೆಂಟ್ ಅನ್ನೋ ಥರ ಇಲ್ಲ. ಬಟ್ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಏನಿದೆ ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಇನ್ನೋಸೆಂಟು. ಸೊ ಈಗ ಹೀರೋ ಬಂದುಬಿಟ್ಟು ನನಗೆ ಈ ಬೆಟ್ಟದಿಂದ ಬಿದ್ದು ಸಾಯಿ ಅಂದರೆ ಓಕೆ, ನಿನಗೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ. ಸೊ ಈ ಥರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರು. ಸೊ ಕಂಪೇರ್ ಮಾಡೋದಾದರೆ ಇದರಲ್ಲಿ ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತೀನಿ. ಎರಡು ಶೇಡ್ ಇದೆ ನಂದು ಇದರಲ್ಲಿ. ಸೊ ಇನ್ನೊಂದು ಶೇಡ್ನ ನಾನು ಹೇಳಬಾರ್ದು ಅಂತ ನಮ್ಮ ಡೈರೆಕ್ಟ್ರ್ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಇನ್ನೋಸೆಂಟ್ ಪಾತ್ರ ತುಂಬ. ಈ ಸಿನಿಮಾದಲ್ಲಿ ಜಾಸ್ತಿ ಒತ್ತು ಕೊಟ್ಟಿರೋದು ಕಾಮಿಡಿ ಸೀನ್ಸ್ ಅಂತ ಟ್ರೇಲರ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಕಡೆಯಿಂದ ಕೂಡ ಏನಾದರೂ ಕಾಮಿಡಿ ಸೀನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಆಡಿಯನ್ಸ್? ಡೆಫಿನೆಟ್ಲಿ ಹಾಂ, ಎಕ್ಸ್ಪೆಕ್ಟ್ ಮಾಡ್ಬೋದು ಇದೆ ಇದೆ. ಆಮೇಲೆ ಅಜಯ್ ರಾವ್ ಸರ್ ಪಾತ್ರದ ಬಗ್ಗೆ ಏನಾದರೂ, ಯಾಕೆಂದ್ರೆ ಅವರು ಇದರಲ್ಲಿ ಕೆಮಿಯೋ ಮಾಡಿದ್ದಾರೆ, ಅದು ಈ ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ತಿರುವು ಕೊಡುತ್ತೆ ಅನ್ನೋದನ್ನ? ಓಕೆ, ಅಜಯ್ ಸರು ಈ ನಮ್ಮ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪೀರಿಯನ್ಸ್ ಆಗಿ ಬರ್ತಾ ಇದ್ದಾರೆ. ಸೊ ನಮ್ಮ ಸಿನಿಮಾಗೆ ಒಂದು ವೆಯ್ಟೇಜ್ ಇರೋವಂಥ ರೋಲನ್ನು ಅಜಯ್ ರಾವ್ ಸರ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾಗೆ ತುಂಬ ತೂಕ ಕೊಡುತ್ತೆ ಅವರ ಒಂದು ಎಂಟ್ರಿಯಿಂದ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ, ಅವರ ಒಂದು ಎಂಟ್ರಿನ ಜನ ಇಷ್ಟಪಡ್ತಾರೆ. ಓಕೆ ಮೇಡಮ್, ಆಮೇಲೆ ಸೀನ್ ಮಾಡಬೇಕಾದ್ರೆ ವೈಲ್ಡ್ ಶೂಟಿಂಗ್ ನೀವು ಮಾಡಿರೋದ್ರಲ್ಲಿ ತುಂಬ ನಿಮಗೆ ಇಷ್ಟವಾಗಿರ್ಬೋದು ಆ ಥರದ್ದು ಯಾವುದಾದ್ರೂ ಒಂದು ಸೀನ್ ತುಂಬ ನನಗೆ ಚೆನ್ನಾಗಿ ಮಾಡಿದ್ದೀನಿ ಅಥವಾ ಈ ಸೀನ್ ನನಗೆ ತುಂಬ ಇಷ್ಟ ಅಂತ ಯಾವುದಾದ್ರೂ ಒಂದು ಇದರಲ್ಲಿ ಮಾಡಬೇಡಿ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹಾಂ, ಇದರಲ್ಲಿ ನಾನು ಒಂದು ಬಯೋ ಪಾತ್ರ ಇರುತ್ತೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಒಂದು ಬಯ್ಯೋದಿರುತ್ತೆ. ಸೊ ಆ ಒಂದು ಪಾತ್ರನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಸೊ ಅದು ಮಾಡುವಾಗ ತುಂಬ ಎಂಜಾಯ್ ಮಾಡಿ ಮಾಡಿದೆ ನಾನು ಆ ಪಾತ್ರನ. ಬಯ್ಯೋದಂದ್ರೆ ಇಷ್ಟ ಅಂತಲ್ಲ, ಅದು ಬೇರೆ ರೀತಿಯಲ್ಲಿ ಬಯ್ಯೋ ಅಂತ ಅಂದರೆ ಈಗ ನಾನು ಫುಲ್ ಇನ್ನೋಸೆಂಟು, ನಾನು ಆಗಲೇ ಹೇಳಿದ್ನಲ್ಲ ಹೀರೋ ಏನು ಮಾಡಂದ್ರೂ ಮಾಡೋದಕ್ಕೆ ರೆಡಿ ಇರ್ತೀನಿ ಅಂತ. ಸೊ
ಅವ್ರಿಗೆ ನಾನು ಬೈತೀನಿ ಅಂದರೆ ಸೊ ಅದು ಬೇರೆ ರೀತಿಯಲ್ಲೇ ಬೈತೀನಿ ಬಟ್ ಅದು ನಾನು ಹೇಗೆ ಬೈತೀನಿ ಅನ್ನೋದನ್ನ ನನಗೀಗ ನೀವು ಹೇಳೋಕ್ಕಾಗಲ್ಲ ಸೀನ್ ಪೂರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟೇ ಆ ಸೀನ್ ತುಂಬ ಚೆಂದ